ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಮುಂದಿನ ಕ್ಷೇತ್ರ ಹೊಸದುರ್ಗ ವಿಧಾನಸಭಾ ಕ್ಷೇತ್ರ. ಹೊಸದುರ್ಗದಿಂದ ಬಿಜೆಪಿಯಿಂದ ಲಿಂಗಮೂರ್ತಿ ಇದ್ದಾರೆ, ಕಾಂಗ್ರೆಸ್ ಇಂದ ಗೋವಿಂದಪ್ಪ ಇದ್ದಾರೆ, ಆಮೇಲೆ ಜೆಡಿಎಸ್ನ ತಿಪ್ಪೇಸ್ವಾಮಿ, ಪಕ್ಷೇತರವಾಗಿ ಮಂಜುನಾಥ್ ಇದ್ದಾರೆ, ಗೋಲೇಟಿ ಶೇಖರ್ ಕೂಡ ಇಲ್ಲಿ ಬಂಡಾಯ ಆಗಿದ್ದಾರೆ. ಗೋಲೇಟಿ ಬಹಳ ಬಿಜೆಪಿ ಹೆಂಗೆ ಅಂದ್ರೆ ಗೆಲುವಿಗಿಂತ ಗೂಳಿನ ಪಾರ್ಟಿಯಿಂದ ಆಚೆಗೆ ಹಾಕದೆ ಮುಖ್ಯ ಆಗಿತ್ತು ಅಂತ ಕಾಣುತ್ತೆ. ಗೋಲೇಟಿ ಶೇಖರ್ ಕೊಟ್ರೆ ಅವಕಾಶ ಆಗತ್ತೆ ಅಂತ ಎಷ್ಟೇ ಹೇಳಿದ್ರು ಕೇಳಲಿಲ್ಲ, ನೋ ಅಂತ ಲಿಂಗಮೂರ್ತಿಗೆ ಅವಕಾಶ ಕೊಟ್ಟಿದ್ದಾರೆ. ಈ ಮೂಲಕ ಹೊಸದುರ್ಗದಲ್ಲಿ ಬಿಜೆಪಿ ಓಟದಿಂದ ಓಡಿ ಹೋಗಿದೆ ಅಂತ ಕೆಲವರು ಹೇಳ್ತಾರೆ. ಡೋಂಟ್ ನೋ, ಗೊತ್ತಿಲ್ಲ. ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಇಂಡಿಪೆಂಡೆಂಟ್ ಗೋಲೇಟಿ ಶೇಖರ್ ಅಂತ ಹೇಳಲಾಗ್ತಾ ಇದೆ. ಅವರ ಗೋವಿಂದಪ್ಪ ಅವರ ಎದುರಾಳಿಗಳಲ್ಲಿನ ಈ ಒಂದು ಸ್ಪ್ಲಿಟ್ ಇದೆಯಲ್ಲ, ಇದೆಲ್ಲವೂ ಕೂಡ ಗೋವಿಂದಪ್ಪ ಅವ್ರಿಗೆ ಗೆಲುವಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಹೊಸದುರ್ಗ ಜನ ಅದನ್ನ ನಿರ್ಧಾರ ಮಾಡ್ತಾರೆ, ನಾವೆಲ್ಲ ಯಾರು ಹೇಳಕ್ಕೆ. ಸೊ ಅವ್ರು ನಿರ್ಧಾರ ಮಾಡ್ತಾರೆ. ನೆಕ್ಸ್ಟ್